राजधानी बेंगळूरिनल्ली ई बारिय स्वातंत्र्य दिनाचरणेयन्नु बहळ सडगर संभ्रमदिंद आचरिसलायितु। हलवु वर्षगळिंद चर्चेगे कारणवागिद्द चामराजपेटे ईद्गा मैदानवु ई बारिय स्वातंत्र्य दिनाचरणेय केंद्रबिंदुवागित्तु। बिगि पोलीस बंदोबस्तनल्लि इदे ईद्गा मैदानदल्लि अद्दूरियाद स्वातंत्र्य दिनाचरणेयन्नु आचरिसलागिदे। साकष्टु चर्चेगे कारणवागिदंत ई ओंदु ईद्गा मैदानदल्लि बिगि पोलीस भद्रतेयोंदिगे 75ने स्वातंत्र्य दिनाचरणेयन्न बहळ सडगर संभ्रमदिंद आचरिसलागिदे। साकष्टु दिनगळिंद ई ओंदु मैदानद बग्गे अदरल्लू न्यायालयदल्लू कूड साकष्टु चर्चेगळागिद्दु ओंदु रीतियंत बिगुविन वातावरण कूड एर्पडायितु। आदरे इंदु ई ओंदु भूमियल्लि ई ओंदु नेलद मेले इष्टु ग्रांड आगि इष्टु विजृंभणेयिंद ओंदु आचरणेयन्न नडेयता इदे, अदर बग्गे ऐनु हेळ्तीरा सर? सर, कळेद वर्ष वंदे मातरम समाज सेवा संस्थेयिंद इल्ले नावु ध्वजन आरिसिद्दु, आदरे अदु अधिकृतवागि आगिरलिल्ल। इवत्तु अधिकृतवागि आगता इदे, मत्ते चामराजपेटे नागरिकरिगे स्वातंत्र्य सिक्किदे अंत हेळि तुम्बा जन मुखदल्लि नावु नगुन कानिस्ता इद्दीवि। सुमारु 75 वर्षदिंद ओंदु कनसित्तु ಇಲ್ಲಿ ಬಾವುಟ ಆರಿಸಬೇಕು 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 ಅಂತ ಹೇಳಿ ಇವತ್ತಾಗಿದೆ। ಈ ಒಂದು ಕಾರಣಕ್ಕೆ ಇಡಿ ಚಾಮರಾಜಪೇಟೆ ನಾಗರಿಕರು ಕನ್ನಡಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಹಿಂದೂಪರ ಸಂಘಟನೆಗಳು ಎಲ್ಲರೂ ಸೇರಿ ನಿರಂತರ ಹೋರಾಟ ನಡೆದು ಒಂದೇ ಮಾತ್ರಂ ಸಮಾಜ ಸೇವಾ ಸಂಸ್ಥೆ ಪ್ರಾರಂಭ ಮಾಡಿದ್ರು ಕೂಡ ಎಲ್ಲರ ಬೆಂಬಲದಿಂದ ಈ ಹೋರಾಟ ಗೆದ್ದಿದೆ। ಏನು ಲಾಟಿ ಏಟು ಬೂಟ ಏಟು ನಮಗಾದಂತ ಅವಮಾನಗಳು ನಮ್ಮೆಲ್ಲಾದಂತ ದೌರ್ಜನ್ಯಗಳು ಕೇಸ್ಗಳು ಇಲ್ಲಿಗೆ ಮುಗಿತಲ್ಲ, ಬಹಳ ಖುಷಿ ಆಗ್ತಾ ಇದೆ। ಎಲ್ಲೋ 75ನೇ ವರ್ಷಕ್ಕೆ ನನ್ನ ತಾತ ಏನೋ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೋ ಅಂತ ಹೇಳಿ, ಆದರೆ ಇವತ್ತು ಅನ್ಸ್ತಾ ಇದೆ ನಿಜವಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ದೇವೆ, ನಮಗೂ ಇದೊಂದು ಋಣ ಸಿಕ್ಕಿದೆ। ಇವತ್ತು ಚಾಮರಾಜಪೇಟೆ ನಾಗರಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಮತ್ತೆ ಅರ್ಧ ಜಯ ಸಿಕ್ಕಿದೆ ಅಂತ ಹೇಳಿ ನಮಗೆ ಅನ್ಸ್ತಾ ಇದೆ। ಇವಾಗಲೂ ನೋಡಿ, ನಾವು ಭಾರತದೊಳಗೆ ಇದ್ದೀವಿ, ಭಾರತದಿಂದ ಹೊರತುಪಡಿಸಿ ಹೊರಗಡೆ ಏನೂ ಇಲ್ಲ। ಯಾವ ಜಾಗದಲ್ಲಿ ಬಂದೂಕಿನ ನಾಲಿ ಮೇಲೆ ತಾಕತ್ತಿದ್ರೆ ಬಂದು ಬಾವುಟ ಹಾರಿಸಿ ಅಂತ ಅವತ್ತಿನ ದಿನ ಕಾಶ್ಮೀರದಲ್ಲಿ ಚಾಲೆಂಜ್ ಮಾಡಿದ್ರಲ್ಲ, ಈ ಭಾರತ ದೇಶದ ಶಕ್ತಿ ಆಗಿದೆ ಅಂದ್ರೆ ಆ ಬಂದೂಕುಗಳ ಮಧ್ಯದಲ್ಲೇ ಹೋಗಿ ಬಾವುಟ ಹಾರಿಸಿ ಬಂದಂತ ನನ್ನ ದೇಶದ ನಾಯಕರು। ಇದು ಇವತ್ತಿನ ದಿನ ಅದು ಕರ್ನಾಟಕದಲ್ಲಿ ನನ್ನ ರಾಜ್ಯ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಈ ಚಾಮರಾಜಪೇಟೆಯಲ್ಲಿ ಬಾವುಟ ಹಾರಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅದು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕೂಡ ಸಾರ್ಥಕತೆ ಇಲ್ಲ ಅಂತ ಭಾವಿಸಿದ್ವಿ। ನಿಜವಾಗಲೂ ಇದು ಹಬ್ಬದ ವಾತಾವರಣ ಅಲ್ಲ, ಭಾರತ ಪಾಕಿಸ್ತಾನ ಜೊತೆ ಗೆದ್ದಂತ ಯುದ್ಧದ ಸನ್ನಿವೇಶ ಅಂತ ಭಾವಿಸ್ತಾನೆ। ಕ್ಯಾಮೆರಾಮನ್ ನಾಗರಾಜ್ ಜೊತೆ ವಿವೇಕ್ ವಿ ಮಧುರೆ, ಸಮಗ್ರ ನ್ಯೂಸ್, ಬೆಂಗಳೂರು।